ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 3:30 ಆಗಿದೆ. ಸೊ ನಾನು ಸಿಟಿಗೆ ಹೊರಡ್ತಾ ಇದ್ವಿ, ಟೀ ಮಾಡೋಣ, ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ಬಂದು ಇವತ್ತು ಲೆಮನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಆದಷ್ಟು ನಾನು ಲೆಮನ್ ಟೀ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ನಾರ್ಮಲಾಗಿ ಮಾಡೋ ಟೀನ ಸ್ವಲ್ಪ ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು, ಲೆಮನ್ ಟೀ ಸ್ವಲ್ಪ ಹೆಲ್ತಿಗೆ ಒಳ್ಳೇದಂತ ಹೇಳಿ ಸೊ ಲೆಮನ್ ಟೀ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ನೀರು ಇಡ್ತಾ ಇದ್ದೀನಿ, ಸ್ವಲ್ಪ ಪುದೀನ ಶುಂಠಿ ಅದಷ್ಟನ್ನು ಬೇಯಾಕೋಣ ಅಂತ ಹೇಳಿಬಿಟ್ಟು ಬೇಯಲಿಕ್ಕೆ ಇಡೋಣ. ಸ್ವಲ್ಪ ನಾ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ, 2.5 ಗ್ಲಾಸಷ್ಟು, 2 ಗ್ಲಾಸ್ ಟೀಗೆ 2.5 ಗ್ಲಾಸಸ್ ನೀರು ತೊಗೊಂಡಿದ್ದೀನಿ. ಸೊ ಇವಾಗ ಮಾಡಲಿಕ್ಕೆ ಇಡಬೇಕು. ಹಾಗೆ ಸಿಟಿಗೆ ಹೋಗೋದಿದೆ, ನಾಳೆ ಗುರುವಾರ ಇದೆ. ಸೊ ಗುರುವಾರದ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕಲ್ವ? ಸೊ ಹಾಗಾಗಿ ಸ್ವಲ್ಪ ಹೂವೆಲ್ಲ ತರೋದಿದೆ ಅಂತ ಹೇಳಿಬಿಟ್ಟು ಸಿಟಿಗೆ ಹೋಗೋಣ ಅಂತ ಕೂಡ ರೆಡಿ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ಲೆಮನ್ ಟೀಗೆ ನಾನು 2 ಗ್ಲಾಸ್ ಟೀಗೆ 2.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ತೆಗೆದುಕೊಂಡಿದ್ದೀನಿ, ಜೊತೆಗೆ ಶುಂಠಿ ಕೂಡ 1 ಇಂಚ್ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ¼ ಟೇಬಲ್ಸ್ಪೂನಷ್ಟು ಟೀ ಪುಡಿ ಸೇರಿಸ್ಕೊಳ್ತೀನಿ. ಇದಕ್ಕೆ ಟೀ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಡಿಕಾಕ್ಷನ್ ಕಡಿಮೆ ಇರಬೇಕು ಇದಕ್ಕೆ. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ಕ್ವಾಂಟಿಟಿಲಿ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಸೊ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕುದಿಸಿದ ಮೇಲೆ ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೋಬೇಕು. ನಾನು ಶುಗರ್ ಆ್ಯಡ್ ಮಾಡ್ಕೊಳ್ತಿಲ್ಲ, ಅದ್ರ ಬದಲು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ ಇವಾಗ ಸೋಸ್ಕೊಳ್ಳೋದಷ್ಟೇ. ತುಂಬಾ ಫ್ರೆಶ್ ಆಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಲೆಮನ್ ಟೀ ಅಂತಲೇ ಹೇಳ್ಬೋದು. ಇವಾಗ ನಾನು ಗ್ಲಾಸಿಗೆ ಶೋಧಿಸ್ಕೊಳ್ತೀನಿ. ಅದಷ್ಟೇ ಅಲ್ಲದೆ ನನಗೆ ಮೇಲ್ಗಡೆ ಮನೆ ಆಂಟಿ ಇವತ್ತು ನುಗ್ಗೆಕಾಯಿ ಕೊಟ್ಟಿದ್ರು, ತುಂಬಾ ಫ್ರೆಶ್ ಆಗಿತ್ತು ನುಗ್ಗೆಕಾಯಿ. ಸೊ ಅದು ಸಾಂಬಾರು ಮಾಡಿಬಿಡೋಣ. ಏನಂದರೆ ಬೇಳೆ ಕೂಗಿಸಿದ್ವಿ, ಹಾಗಾಗಿ ಅದನ್ನು ನುಗ್ಗೆಕಾಯಿ ಬೇಳೆ ಜೊತೆ ವಿಶಲ್ ಓಡಿಸಿದ್ರೆ ಚೆನ್ನಾಗಿರಲ್ಲ, ಎಲ್ಲ ಕಲಸೋಗ್ಬಿಟ್ಟಿರುತ್ತಲ್ವ. ಸೊ ಅದನ್ನು ಒಗ್ಗರಣೆ ಮಾಡಿಬಿಡೋಣ ಹಂಗೆ ಸೈಡಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾಯಿದ್ರು, ನಾನು ಟೀ ಮಾಡ್ತಾಯಿದ್ದೆ. ಸೊ ಇವಾಗ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಲೆಮನ್ ಟೀಗೆ. ಹಾಗೆ ಮಿಕ್ಸ್ ಮಾಡ್ಕೋಬೇಕದನ್ನು. ನಾನು ಡೈರೆಕ್ಟ್ ಒಳಗಡೆನೇ ಬೆಲ್ಲ ಹಾಕಿಲ್ಲ, ಗ್ಲಾಸಿಗೆ ಹಾಕ್ತಾಯಿದ್ದೀನಿ. ಇವರು ನನಗೆ ನುಗ್ಗೆಕಾಯಿನ ಒಗ್ಗರಣೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಸಾಂಬಾರು ಬೇಗ ಮಾಡ್ಕೋ, ಇನ್ ಸಿಟಿಗೆಲ್ಲ ಹೋಗಿ ಬಂದು ಲೇಟ್ ಆಗಿಬಿಡುತ್ತೆ ಸಾಂಬಾರೆಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಬೇಳೆ ಕೂಗಿಸಿರೋದ್ರಿಂದ ಇದು ಸ್ವಲ್ಪ ಒಗ್ಗರಣೆ ಮಾಡೋಣ, ನುಗ್ಗೆಕಾಯಿ ಚೆನ್ನಾಗಿ ಬೇಯುತ್ತೆ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಅವರು ಬೇಯಿಸ್ತಾ ಇದ್ದಾರೆ. ಫೈನಲಿ ಟೀ ಎಲ್ಲ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಆಗಲೇ ಟೈಮ್ ಬಂದು 1:30 ಆ ಥರನೇ ಆಗಿತ್ತು, 1-4 ಗಂಟೆ ಅಷ್ಟು ಆಗಲಿ ಅಂತ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಇದು ಮಾಡ್ತಾಯಿದ್ವಿ. ಏನಂದರೆ ಇವಾಗ ಬಿಸಿಲು ಮಧ್ಯಾಹ್ನದೊತ್ತಂತೂ ಸಿಕ್ಕಾಬಿಟ್ಟೆ ಬಿಸಿಲು ಹೊರಗಡೆ, ಆಲ್ರೆಡಿ ಬೇಸಿಗೆ ಶುರುವಾಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಬಿಸಿಲು ಸಿಕ್ಕಾಬಿಟ್ಟೆ. ಹಾಗಾಗಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ನಾವೂ ಸ್ವಲ್ಪ ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ, ಸ್ವಲ್ಪ ತಂಪೊತ್ತಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡು. ಆಮೇಲೆ ಅಲ್ಲೂ ಕೆಲಸಗಳೆಲ್ಲ ಇದೆ, ನಂದು ಸ್ಪೆಕ್ಸ್ನ ಅಗರ್ವಾಲ್ ಐ ಹಾಸ್ಪಿಟಲ್ಗೆ ಕೊಡಬೇಕಿತ್ತು, ನಾನು ಅದು ಲೆನ್ಸ್ ಚೇಂಜ್ ಮಾಡಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೂ ಹೋಗಬೇಕಿತ್ತು. ಅಲ್ಲಿಗೆ ಹೋದರೆ ಮಿನಿಮಮ್ ಅವ್ರು ನಮಗೆ ಆ ಲೆನ್ಸ್ ಕೊಡೋದಕ್ಕೆ 1 ಅವರ್ ಆದರೂ ಬೇಕು, ಅವ್ರು ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಡೋದಕ್ಕೆ ಅಂತ ಹೇಳಿದರು ಫೋನಲ್ಲಿ. ಹಾಗಾಗಿ ಬನ್ನಿ, ನನಗೆ 1 ಅವರ್ ಟೈಮ್ ಕೊಡಿ ಅಂತ. ನಾವು ಹಾಗೇ 1 ಅವರ್ ಟೈಮ್ ಇದ್ದರೆ ಅದನ್ನು ಕೊಟ್ಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನು ಬೇರೆ ಕೆಲಸಗಳು, ಮಾರ್ಕೆಟ್ ಆಗಿರ್ಬೋದು, ಹಾಗೆ ಹೊರಗಡೆ ಹಾಗೆ ಸುತ್ತಾಡ್ಕೊಂಡು ಬರ್ಬೋದು. ಹಾಗೆ 1 ಅವರ್ ಆದಮೇಲೆ ಕಲೆಕ್ಟ್ ಮಾಡ್ಕೊಂಡು ಬಂದ್ರಾಯಿತು ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡ್ವಿ. ನುಗ್ಗೆಕಾಯಿ ಫ್ರೆಂಡ್ಸ್ ತುಂಬಾ ಫ್ರೆಶ್ ಆಗಿದೆ. ಯಾವುದೇ ತರಕಾರಿ ಆದರೂ ತಕ್ಷಣ ತೊಗೊಂಡು ಬಂದಿದ ತಕ್ಷಣ ನಾವು ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಯಾವುದೇ ಒಂದು ಡಿಶಸ್ನ ಬೇಗನೆ ಮಾಡಿಬಿಟ್ರೆ ಸಾಂಬಾರಾಗಿರಲಿ ಪಲ್ಯ ಆಗಿರಲಿ ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಾವು 1-2 ಡೇಸ್ನ ಬಿಟ್ಟು ಮಾಡಿದರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಇರಲ್ಲ. ನಾನು ಕೊಟ್ಟಿದ ತಕ್ಷಣವೇ ಅದಕ್ಕೆ ಎಲ್ಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಿಟ್ಸು ಕೂಡ ಇಟ್ಬಿಟ್ಟಿದ್ದೀನಿ, ಹೇಗಿದ್ರೂ ಸಾಂಬಾರು ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು. ಸೊ ಇವಾಗ ಟೀನು ಕೂಡ ಇನ್ನೇನು ಕುಡ್ದಾಯಿತು, ಕುಡಿದ್ಬಿಟ್ಟು ಹೊರಡಬೇಕು. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಅಂದ್ವಿ ಹೋಗ್ತಾ ಇದ್ವಿ, ಹಾಗೂ ಕೂಡ ಸ್ವಲ್ಪ ಬಿಸಿಲು ಹಾಗೆ ಇದೆ ನೋಡಿ. ಹೌದು, ಇನ್ನು ಸ್ವಲ್ಪ ಬಿಸಿಲು ಹಾಗೆ ಇದೆ, ಬಟ್ ಪರವಾಗಿಲ್ಲ. ಇವಾಗ ಸ್ವಲ್ಪ ಮರಗಳೆಲ್ಲ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಇನ್ನೂ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಹಂಗೇನೆ ಸಂಜೆ ಅಂತ ಅಂದ್ಬಿಟ್ಟು. ಹಾಗೆ ಮಾರ್ಕೆಟ್ ಹತ್ರ ಬಂದ್ವಿ, ಮಾರ್ಕೆಟ್ ಹತ್ರ ಬಂದು
ನಾನು ಅಗರ್ವಾಲ್ ಅಗರ್ವಾಲ್ ಐ ಹಾಸ್ಪಿಟಲ್ಗೆ ನಂದು ಸ್ಪೆಕ್ಸ್ನ ಕೊಟ್ವಿ, ಅದು ಲೆನ್ಸ್ ಹಾಕಿ ಅಂತ ಹೇಳಿಬಿಟ್ಟು. ಸೊ ಅವರು 1 ಅವರ್ ಆಗುತ್ತೆ ಬನ್ನಿ ಅಂತ ಹೇಳಿದರು. ಅಷ್ಟರಲ್ಲಿ ನಾವು ಕೂಡ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ವಿಶಾಲ್ ಮಾರ್ಟಲ್ಲಿ ಕೆಲವೊಂದು ಥಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅದಾದಮೇಲೆ ನಾನು ಹಾಗೆ ಒಂದು ಫೋಟೋ ಕೂಡ ತೊಗೋಬೇಕಿತ್ತು. ಫಸ್ಟ್ ಅಲ್ಲಿಗೆ ಹೋಗಿ ಬಂದುಬಿಡೋಣ, ಆಮೇಲೆ ಬರ್ತಾ ತೊಗೊಂಡ್ರಾಯಿತು, ಇಲ್ಲಾಂದರೆ ಮತ್ತೆ ಇಲ್ಲಿಂದ ಹಿಡ್ಕೊಂಡು ಹೋಗೋದು ಆ ಥರ, ಮತ್ತೆ ಆ ಕಡೆಯಿಂದ ತೊಗೊಂಡು ಬರೋದು, ಎತ್ಕೊಂಡು ಬರೋದು, ಎರಡೆರಡು ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಸೊ ಈ ವಿಶಾಲ್ ಮಾರ್ಟಲ್ಲಿ ನೋಡ್ತಾ ಇದ್ದೀನಿ ನಾನು ಟೀ ಗ್ಲಾಸ್ಗಳದು, ಗ್ಲಾಸ್ದು ಟೀ ಗ್ಲಾಸ್ಗಳನ್ನ ನೋಡ್ತಾ ಇದ್ದೀನಿ, ಬಟ್ ಸಿಗ್ತಾನೆ ಇರಲಿಲ್ಲ. ಅಲ್ಲಿ ಎಲ್ಲ ದೊಡ್ಡ ಸೈಜಿಂದ ಇತ್ತು, ಜ್ಯೂಸ್ ಕುಡಿಯೋದು ಹಾಗೆ ವಾಟರ್ದು ಆ ಥರ ಇತ್ತು, ಬಟ್ ಟೀ ಕುಡಿಯೋ ಗ್ಲಾಸ್ಗಳು ತೀರಾ ಕಡಿಮೆ ಇತ್ತು ಅಲ್ಲಿ. ನಾನು ನೋಡ್ತಾ ಇದ್ದೆ, ಇಲ್ಲ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಗ್ಲಾಸ್ ಸಿಗ್ತಾನೆ ಇರಲಿಲ್ಲ ನನಗೆ. ಎಲ್ಲ ದೊಡ್ಡ ಸೈಜ್ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ದೊಡ್ಡದೇ ಇದೆ. ಎಲ್ಲೋ ಕೆಲವೊಂದು ಮಿಸ್ ಉಳಿದಿರೋಂಥ ಪೀಸ್ಗಳು ಮಾತ್ರ ಒಂದೊಂದಿತ್ತು. ಸೊ ಹಾಗಾಗಿ ನಾನು ಅಲ್ಲಿ ನೋಡ್ತಾ, ಬಟ್ ಫೈನಲಿ ತೊಗೊಳ್ಳೋದೋ ಬೇಡವೋ, 1-2 ಬೇಡ ಅಂತ ಅಂದ್ಬಿಟ್ಟು ತೊಗೊಳ್ಳೇ ಇಲ್ಲ, ಬೇರೆ ಸ್ಟೋರ್ಗೆ ಹೋಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಒಂದು ನನಗೆ ಕಿಚನ್ದು ಡಸ್ಟ್ಬಿನ್ ಹೋಗಿತ್ತು, ಸೊ ಅದನ್ನು ತೊಗೊಳ್ಳೋಣ, ಒಂದು ಮಗ್ಗು ಮತ್ತು ಡಸ್ಟ್ಬಿನ್ ಅಂದ್ಬಿಟ್ಟು ತೊಗೊಂಡ್ವಿ ಅಷ್ಟೇ. ಆಮೇಲೆ ಸುಮಾರು ಐಟಮ್ಗಳು ನೋಡ್ತಾ ಇರ್ಬೋದು, ಬಟ್ ನನಗೆ ಬೇಕಾಗಿದ್ದು ಕೊನೆಗೂ ಸಿಗಲಿಲ್ಲ. ನಾನು ಹೇಳೋಕ್ಕೆ ಸುಮಾರು ಕಡೆ ಹುಡುಕ್ತಾ ಇದೆಯೇ ನಾವು ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು, ಕೊನೆಗೂ ಸಿಗಲೇ ಇಲ್ಲ ನನಗೆ ಅಲ್ಲಿ. ಹಾಗೆ ಇನ್ನು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಹಾಗೆ ಪ್ಲೇಟ್ಸ್ಗಳೆಲ್ಲ ನೋಡ್ತಾ ಇದೆ, ಆದರೆ ತೊಗೊಳ್ಳೋಣ, ಪ್ಲೇಟ್ಸ್ಗಳು ಚೆನ್ನಾಗಿದ್ದಾವೆ ಅಂತ ಅಂದ್ಬಿಟ್ಟು. ಹಾಗೆ ಗಿಫ್ಟ್ ಐಟಮ್ಗಳು ಕೂಡ ತೊಗೊಳ್ಳೋಣ. ನಾನು ಒಂದು ಫೋಟೋ ತೊಗೋಬೇಕು ಅಂತ ಹೇಳಿದೆ ಅಲ್ವಾ, ನನಗೆ ಅಲ್ಲಿ ಗಿಫ್ಟ್ ಐಟಮ್ಗಳು ಅಲ್ಲಿ ಯಾವುದೂ ಅಷ್ಟೊಂದು ಸಿಗಲಿ, ವಿಶಾಲ್ ಮಾರ್ಟಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸ್ಟೋರಿಗೆ ಬಂದೆ, ಅಲ್ಲೂ ತೊಗೊಳ್ಳಲಿಲ್ಲ ನಾನು. ಫೋಟೋ ತೊಗೊಳ್ತೀನಿ ಅಂತ ಹೇಳಿದೆ ಅಲ್ವಾ, ಅದು ಯಾವ ಫೋಟೋ ಅಂತ ಹೇಳಿದ್ರೆ 7 ಅವರ್ಸ್ ಇರೋದು. ಹಾಗೆ ರಮ್ಯಾ ಕೂಡ ಸಿಟಿಗೆ ಬಂದಿದ್ದೀನಿ, ನಾನು ಕೂಡ ಇಲ್ಲೇ ಟೌನಲ್ಲೇ ಇದ್ದೀನಿ ಅಂತ ಹೇಳಿದ್ಲು. ಆಮೇಲೆ ಬಾ ಅಂತ ಹೇಳಿಬಿಟ್ಟು ಅವಳು 1 ಅವರ್ಸ್ದು ಫೋಟೋ ತೊಗೊಂಡಿದ್ಲು. ಅವಳು ಎಲ್ಲಿ ತೊಗೊಂಡಿದ್ದಾಳೆ ಅಂತ ಕೇಳಿದೆ. ಆಮೇಲೆ ನಾನು ಹೆಂಗಿದ್ರು ತೊಗೋಬೇಕು, ಅಲ್ಲಿ ನಾನು ಅಲ್ಲೇ ತೊಗೊಳ್ತೀನಿ ಬಿಡು ಅಂತ ಅಂದ್ಬಿಟ್ಟು ಬಂದ್ವಿ. ಇದು ಗುರು ಸ್ವೀಟ್ ಇದೆ ಅಲ್ವಾ, ಬೃಂದಾವನ್ ಮತ್ತು ಗುರು ಸ್ವೀಟ್ ಇದೆಯಲ್ಲ, ಆ ರೋಡಲ್ಲೇ ಬರುತ್ತೆ ಮೈಸೂರಲ್ಲಿ, ಮನರ್ಸ್ ಮಾರ್ಕೆಟಿಂದ ಇನ್ನು ಈ ಕಡೆಗೇ. ಅದು ಮಾರ್ಕೆಟ್ ದೇವರಾಜ್ ಮಾರ್ಕೆಟ್ ಇದೆ ನೋಡಿ, ಹಣ್ಣುಗಳೆಲ್ಲ ಅದು ಎಂಟ್ರಿ ಆಗ್ತೀವಲ್ವ ಈ ಕಡೆಯಿಂದ, ಆ ಕಡೆ ವಾಸವಿ ಸ್ಟೋರಲ್ಲಿ ಇದು ತುಂಬಾ ಚೆನ್ನಾಗಿದೆ. ಅವರು ಅಷ್ಟು ತುಂಬ ರೀಸನಬಲ್ ಆಗಿ ಮಾಡಿಕೊಡ್ತಾರೆ. ಫೋಟೋ ಫ್ರೇಮ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ದೇವ್ರ ಫೋಟೋ ಆಗಿರ್ಬೋದು, ಈ ರೀತಿ ಆರಿಸ್ತು ಅದೆಲ್ಲ. ಸೊ ನಾನು ಈ ಬ್ಲೂ ಕಲರ್ ತೊಗೊಂಡೆ, ಏನಕ್ಕೆ ಅಂತ ಹೇಳಿದ್ರೆ ನೀರಿಂದ ಎದ್ದು ಬರ್ತಾ ಅಂದರೆ ಓಡ್ ಬರ್ತಾ ಇರೋವಂಥ ಕುದುರೆನ ತೊಗೊಳ್ಬೇಕು, ನೀಲಿ ಬಣ್ಣದ್ದು ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ನೀಲಿ ಬಣ್ಣದನ್ನು ಚಾಯ್ಸ್ ಮಾಡಿದೆ. ಫೈನಲಿ ಅವರು ಎಲ್ಲ ಫ್ರೇಮ್ ಹಾಕ್ತಾನೆ ಹಾಕ್ತಾಯಿದ್ರು, ಸೊ ತೋರಿಸ್ತಾ ಇದ್ರು. ಆಮೇಲೆ ಕೊನೆಗೆ ಅವರು ನಮಗೆ ಫ್ರೇಮ್ ಎಲ್ಲ ಹಾಕ್ಕೊಟ್ರು, ನಾನು ಫೈನಲಿ ತೊಗೊಂಡ್ವಿ. ಇನ್ನು ಪ್ಯಾಕ್ ಮಾಡಿರಲಿಲ್ಲ ಅವರು, ಸೊ ಪ್ಯಾಕ್ ಮಾಡಿ ಅಂತ ಹೇಳಿಬಿಟ್ಟು ನಾವು ಕೂಡ ಹಾಗೆ ನಿಂತಿದ್ವಿ. ಅಷ್ಟರಲ್ಲಿ ರಮ್ಯಾ ಅವ್ರು ನಾವು ಹೊರಡಬೇಕು, ಅವ್ರಿಗೂ ಏನೋ ಕೆಲಸ ಆಯ್ತು ಅಂತ ಹೇಳಿಬಿಟ್ಟು ಅವಳು ಹೊರಟ್ಲು. ಸೊ ನಾವು ಫೈನಲಿ ಏನಂತ ಹೇಳಿದ್ರೆ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ಕೂಡ ಹೊರಟ್ವಿ. ಇಲ್ಲೆಲ್ಲ ಫೋಟೋಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಎಲ್ಲ ಥರ ಫೋಟೋ ಸಿಗುತ್ತೆ. ದೇವ್ರ ಫೋಟೋ ಪ್ರತಿಯೊಂದೂ ನೀವು ಗಿಫ್ಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ನೋಡ್ತಾ ಇರ್ಬೋದು, ಎಲ್ಲ ಸಿಗುತ್ತೆ. ಸೊ ಇವಾಗ ರಮ್ಯಾ ಅವರು ಹೊರಟ ಮೇಲೆ ಅವರು ಹೊರಟರು, ಅವ್ರಿಗೆ ಹಾಗೆ ಬಾಯ್ ಮಾಡಿದ್ವಿ. ಆಮೇಲೆ ನಾವು ಕೂಡ ಇದನ್ನು ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ನಾವು ಹೊರಡೋಣ ಅಂತ ಹೇಳಿಬಿಟ್ಟು ಫೈನಲಿ ನಾವು ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಅದು 10 ದಿನ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಒಂದ್ಸಲ ತಗೋ ಅಂತ ಹೇಳಿಬಿಟ್ಟು ಕೊಟ್ಟರು ಅವರು. ಸೊ ಅದಾದಮೇಲೆ ನಾವು ಕೂಡ ಪ್ಯಾಕ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು. ಹಾಗೆ ನಾಳೆ ಪೂಜೆ, ಗುರುವಾರದ ಪೂಜೆ ಇರೋದ್ರಿಂದ ಹೂವು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಹೂವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ ಕಡೆ ಫ್ರೆಂಡ್ಸ್ ನಾನು ಒಳಗಡೆ ಹೋಗಲಿಲ್ಲ, ಸೇವಂತಿಗೆ ಹೂವು ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಆ್ಯಕ್ಚುಲಿ ಒಬ್ಬರು ಮನೆ ಹತ್ರನೇ ಒಬ್ಬರು ಆಂಟಿಗೆ ಹೇಳಿದ್ದೆ ಸೇವಂತಿಗೆ ಆಗಿ ತುಳಸಿ ತಂದುಕೊಡಿ ಅಂತ, ಅವ್ರು ತಂದು ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಸೇವಂತಿಗೆ ಆಗಿ ತುಳಸಿ ತೊಗೊಳ್ಳಲಿಲ್ಲ. ಕಾಕಡ ತೊಗೊಳ್ತಾ ಇದ್ದೀನಿ, ಕಾಕಡ ಇರೋದು ಅದು 1-1 ಗುಡ್ಡೆ 10 ರೂಪಾಯಿ, ಕಟ್ಕೋಬೇಕು ನಾವೇ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಅದು 2 ಗುಡ್ಡೆ ಹೂವು ತೊಗೊಂಡೆ, ಕಟ್ಕೊಳ್ಳೋಣ ಮನೇಲೆ ಅಂತ ಅಂದ್ಬಿಟ್ಟು ಫೈನಲಿ ಇವಾಗ ಅಲ್ಲಿಂದ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಸಿಟಿಗೆಲ್ಲ ಹೋಗಿ ಬಂದ್ವಿ. ಸೊ ಅದಾದಮೇಲೆ ನಾನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಲಿಲ್ಲ, ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ದೆ. ಹಾಗೆ ತುಂಬ ಇದಾಗೋಗಿತ್ತು, ನಾನು ಎಣ್ಣೆ ಎಲ್ಲ ಹಾಕ್ದೆ ಕೂದಲೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾಳೆ ಗುರುವಾರ ಹೆಡ್ ಬಾತ್ ಮಾಡ್ತೀನಲ್ವಾ, ಹಾಗಾಗಿ ಇವತ್ತು ಸ್ವಲ್ಪ
ಆಯಿಲ್ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಚ್ಕೊಳ್ತಾ ಇದ್ದೆ. ಚಿಂಟು ಯಾವಾಗಲೂ ಏನಂತಂದರೆ ಮುಖ ತೋರಿಸಲ್ಲ ಅಂತ ಕೇಳ್ತಾ ಇರ್ತಾರಂದ್ರೆ, ಅದಕ್ಕೆ ಅವಳು ಮಧ್ಯ ಬಂದು ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ಟು ಹೋಗ್ತಿದ್ದಾಳೆ. ಅವಳಿಗೆ ಸಂಕೋಚ ಅವಳಿಗೆ ಬರೋದಕ್ಕೆ, ಜಸ್ಟ್ ಬೇಡ ಮಮ್ಮಿ ಅನ್ಕೊಂಡು ಮತ್ತೆ ವಾಪಸ್ಸು ಹೋಗ್ತಿದ್ದಾಳೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ಈಗ ತಾನೆ ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ. ಮಾರ್ನಿಂಗ್ ಹೇಗಿದ್ರು ಸ್ನಾನ ಮಾಡಲಿಕ್ಕೆ ನೀಟಾಗಿ ಒಂದು ನೈಟು ನೆನಿಲಿ ಕೂದಲು ಅಂತ ಹೇಳಿಬಿಟ್ಟು. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ನೋಡಿದಾಗೆ 7 hours ನಾನು ಫೋಟೋ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ತೊಗೊಂಡು ಬಂದಿದ್ದೀನಿ, ಇನ್ನೂ ಹಾಕಿಲ್ಲ ವಾಲ್ಗೆ. ಸೊ ಅದನ್ನು ಓಪನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದಕ್ಕೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಅದನ್ನು ಹಾಕೋದು ಅಥವಾ ಬೆಳಿಗ್ಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಬಂದು ತುಂಬ ದಿನದಿಂದ ತೊಗೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಆವಾಗ ತೊಗೊಂಡು ಬರೋಣ, ಇವಾಗ ತೊಗೊಂಡು ಬರೋಣ. ಮುಂಚೆ ಇದ್ದಿದ್ದು ಮನೆಯಲ್ಲಿ ಅದು ಡೋರ್ ಹಿಂದೆಗಡೆ ಸ್ಟಿಕ್ಕರ್ ಇತ್ತಲ್ಲ ಅದು ಅಂಟಿಸಿದ್ರು. ಸೊ ಹಾಗಾಗಿ ನಾನೇನು ತೊಗೊಂಡು ಬರೋದಕ್ಕೆ ಹೋಗಿರಲಿಲ್ಲ, ಈ ಮನೆಯಲ್ಲಿ ಇಲ್ಲ. ಸೊ ಹಾಗಾಗಿ ಅದನ್ನು ತೊಗೊಂಡು ಬರೋಣ ಅಂತ ತುಂಬ ಸಲ ಅಂದ್ಕೊಂಡು ಇವತ್ತು ಅದಕ್ಕೆ ಕಾಲ ಕೂಡ ಬಂತು ಅಂತಲೇ ಹೇಳ್ಬೋದು. ಹಾಗೆ ನೋಡ್ಬೋದು ನಾನು ಏನಂತ ಹೇಳಿದ್ರೆ, ನೀರಿಂದ ಬರ್ತಾ ಇರೋ ಥರ ಇರೋವಂಥ ಫೋಟೋ ತೆಗೆದುಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾವು ಇದ್ದಿದ್ದು ಮನೆಯದು ಕೂಡ ಸೇಮ್ ಇದೇ ಥರ ಇತ್ತು. ಸೈಜ್ ಕೂಡ ಇಷ್ಟೇ ಸಾಕಂತ ಹೇಳಿಬಿಟ್ಟು ತೊಗೊಂಡೆ. ಇದು ಫೋಟೋ ಫ್ರೇಮ್ ಬಂದುಬಿಟ್ಟು ಫ್ರಂಟ್ 700. ತುಂಬ ದಿನ ಆದ್ಮೇಲೆ ನೋಡಿ, ಎಷ್ಟೋ ದಿನದಿಂದ ಅಂದ್ಕೊಂಡಿದ್ದು ಅದು ಯಾವ ಟೈಮಿಗೆ ಬರಬೇಕೋ ಆ ಟೈಮಿಗೆ ಅನಿಸುತ್ತೆ ಬರೋದು. ನಾನು ಇವತ್ತು ತೊಗೊಂಡು ಬರೋಣ, ನಾಳೆ ತೊಗೊಂಡು ಬರೋಣ ಅಂತೆಲ್ಲ ಅಂದ್ಕೊಂಡು ಆಗಿರಲಿಲ್ಲ ತೊಗೊಂಡು ಬರೋದಕ್ಕೆ. ಹಾಗೆ ಇದನ್ನು ಹಾಕಬೇಕು, ಯಾವಾಗಲೂ ಎಂಟ್ರೆನ್ಸ್ ಮನೆ ಒಳಗಡೆಗೆ ಬರೋ ರೀತಿ ಹಾಕಬೇಕು ಅಂತ ಹೇಳ್ತಾರೆ. ಸೊ ನಾನು ಹಾಗಾಗಿ ಆ ದಿಕ್ಕಲ್ಲೇ ಹಾಕೋಣ, ಮನೆ ಒಳಗಡೆ ಬರ್ತಾ ಇರೋ ಥರ ನೀರಿಂದ ಅದು ಕುದುರೆಗಳು ಒಳಗಡೆ ಬರ್ತಿದೆ ಅನ್ನೋ ಫೀಲ್ ಬರಬೇಕು ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ಹಾಕಬೇಕು, ಈಗ ಹಾಕ್ತೀನೋ ಬೆಳಿಗ್ಗೆ ಹಾಕ್ತೀನೋ ಗೊತ್ತಿಲ್ಲ. ಹಾಗೆ ಫ್ರೆಂಡ್ಸ್, 7 ಕುದುರೆಗಳಿರೋ ಫೋಟೋ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ 7ಕ್ಕೆ ಒಂದು ಮಹತ್ವ ಇದೆ. ಸೊ ಹಾಗಾಗಿ 7 ಕುದುರೆಗಳಿರೋ ಫೋಟೋನೇ ಹಾಕಬೇಕು ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ಅದು ಹಾಕೋದ್ರಿಂದ ಲಾಸ್ಟ್ ಟೈಮ್ ಕೂಡ ಹೇಳಿದಾಗೆ ನಿಮಗೆ ಆ ಮನೆಯಲ್ಲೇ ಇತ್ತು ಅಂತ ಹೇಳಿದ್ದೆ. ಅದೇ ರೀತಿ ಪಾಸಿಟಿವ್ ವೈಬ್ಸ್ ಇತ್ತು ನನಗೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಅದನ್ನು ತೊಗೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ ಅಂತ ಕೂಡ ಇದೆ. ಫೈನಲಿ ಇವತ್ತು ತೊಗೊಂಡು ಬಂದಿದ್ದೀನಿ. ಸೊ ಇವಾಗ ಹಾಕೋಣ, ಬೆಳಿಗ್ಗೆ ಹಾಕೋಣ ಯೋಚನೆ ಮಾಡ್ತಿದ್ದೀನಿ. ಸ್ವಲ್ಪ ಮಳೆ ಮೇಲಿದೆ, ಇಲ್ಲ ಬೆಳಿಗ್ಗೆ ಹಸ್ಬೆಂಡ್ ಕೈಯಲ್ಲಿ ಹಾಕ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಲಿಕ್ಕೆ ಆಗಲ್ಲ, ಅದು ಸ್ವಲ್ಪ ಮೇಲಿದೆ, ಒಟ್ಟಿಗೆ ಬೆಳಿಗ್ಗೆ ಹಾಕ್ತೀನಿ. ಹಾಗೆ ವ್ಲಾಗ್ನ ಫ್ರೆಂಡ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ಅದೇ ರೀತಿ ಇನ್ಮೇಲೆ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಖಂಡಿತವಾಗಿ ಫ್ರೆಂಡ್ಸ್ ನನಗಂತೂ ಈ 7 ಕುದುರೆದು ಫೋಟೋ ಏನಿದೆ ಇದರಿಂದ ಏನೋ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆ ಹೇಗೋ ಏನೋ ಗೊತ್ತಿಲ್ಲ ನನಗೆ, ಬಟ್ ನನ್ನ ಲೈಫಲ್ಲಿ ಅದು ಅನುಭವ ಆಗಿದೆ ಅಂತ ಅನ್ನಿಸ್ತು. ಸೊ ನನಗೆ ಹಂಗಾಗಿ ಇವಾಗಲೂ ಹಾಕೋಣ ಅಂತ ಅಂದ್ಬಿಟ್ಟು ತೆಗೆದುಕೊಂಡ್ರೆ, ಅದರಲ್ಲೂ ಈ ರೀತಿ ನೀರಿಂದ ಬರ್ತಾ ಇರೋದು ಫೋಟೋನ ಹಾಕಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬೇರೆ ಕಲರ್ ತೊಗೊಂಡಿಲ್ಲ, ಈ ಕಲರ್ನೇ ತೊಗೊಂಡಿದ್ದೀನಿ, ಬ್ಲೂ ಕಲರಲ್ಲೇ. ಇದು ಆ್ಯಕ್ಚುಲಿ ರೆಡ್ ಬರುತ್ತೆ, ಸ್ವಲ್ಪ ಲೈಟ್ ಆರೆಂಜ್ ಕಲರಲ್ಲೆಲ್ಲ ಬರುತ್ತೆ. ನಾನು ಬ್ಲೂ ಫೋಟೋನೇ ತೊಗೊಂಡೆ ಬೇಕು ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.